हच्चे गीता ಏನ್ರ ಇದು ತಿನ್ನೋದೆಲ್ಲ ಮುಖಕ್ಕೆ ಹಚ್ಕೊಂಡು ಮಂಗಗಳ ತರ ಇದೀರ. ಹೋಗಿ ಮೊದಲು ಮುಖ ತೊಳ್ಕೊಳ್ಳಿ ಹೋಗಿ. ಏನೇ ನೀನು ಗೀತನ ಕೈಯಿಂದ ಮುಖಕ್ಕೆ ಹಚ್ಚಿಸ್ಬಿಡೋದ ಆ ಕೇಕನ್ನ? ಸ್ವಲ್ಪ ಕಾಮನ್ ಸೆನ್ಸ್ ಬೇಡವೇ ನಿನಗೆ? ಯಾಕತ್ಗೆ, ಮದ್ವೆ ಆದ ಹೊಸ್ತ್ರಲ್ಲಿ ನರಸಿಂಹಣ್ಣನ ಮುಖಕ್ಕೆ ನೀವು ಹಚ್ಚಿದ್ರಿ, ಮರ್ತೋಯ್ತಾ? ಬಿಡೆ, ನಾನ್ ಫಸ್ಟ್ ಹೋಗ್ತೀನಿ. ನಾನು ಹೋಗಿ ಬರ್ತೀನಿ ಲಕ್ಕಿ ಅವರೇ, ಮುಖ ತೊಳ್ಕೊಂಡ್ ಬಂದ್ಬಿಡ್ತೀನಿ. ಇಲ್ಲ, ನಾನ್ ಫಸ್ಟ್ ಹೋಗ್ತೀನಿ. ನನ್ ಮುಖಕ್ಕೆ ತುಂಬಾ ಮೆತ್ಪಿಡಿದಾರೆ ನಿಮ್, ನಾನು ಹೋಗಿ ಬರ್ತೀನಿ. ಓ, ನನ್ ಗಡ್ಡಕ್ಕೆಲ್ಲ ಮೆತ್ತಿದ್ಯಾ? ಒಂದ್ಸತಿ ಲಕ್ಕಿ ಅವರೇ, ಪ್ಲೀಸ್ ಬೇಗ ತೊಳ್ಕೊಂಡ್ ಬಂದ್ಬಿಡ್ತೀನಿ ಮುಖನ. ನಾನ್ ಫಸ್ಟ್ ಹೋಗ್ತೀನಿ, ನಿಮ್ಗೆ ಇಚ್ಛೆ ಆಗ್ತಾ ಇದೆ. ನಮ್ದು ಮುಖ ಕಡಿತಿದೆ, ಪ್ಲೀಸ್ ಲಕ್ಕಿ ಅವರೇ. ಬಿಡೆ, ನಾನು ಹೋಗ್ತೀನಿ. ಹಂಗೆ ಆಗ್ಬೇಕು ನಿಮ್ಗೆ, ನನ್ ಮುಖಕ್ಕೆ ಇಷ್ಟ ಮೆತ್ತಿದ್ದೀರಾ? ಅಯ್ಯೋಯ್ಯೋ, ಏನ್ರು ಇಷ್ಟೊತ್ ಮಾಡ್ಬಿಟ್ರಿ ಬರಕ್ಕೆ? ಪುಟ್ಟತೆ, ಇವಳು ದಾರಿನೇ ಬಿಟ್ಟಿಲ್ಲ. ಇವರ ಪುಟ್ಟತೆ ಲೇಟ್ ಮಾಡಿದ್ದು, ಅಡ್ಡಗಟ್ ನಿಂತಿದ್ರು. ನೀನ್ ಬಿಟ್ಟಿಲ್ಲ, ನೀನೇ ಬಿಟ್ಟಿಲ್ಲ. ಸಾಕು 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 ಈ ಜಗಳ ಎಲ್ಲ, ಸಾಕು. ನಾವೆಲ್ಲರೂ ಸೇರಿ ಒಂದ್ ಆಟ ಆಡೋಣ. ಮತ್ತೆ ಆಟನಾ? ಏ, ನಿಜವಾದ ಮಜಾ ಇವಾಗ್ಲೇ ಇರೋದು. ಆಟ ಏನಪ್ಪ ಅಂತಂದ್ರೆ, ನೀವುಗಳು ನಿಮ್ ನಿಮ್ ಜೋಡಿ ಇಷ್ಟ ಆಗಿದ ಹಾಡನ್ನ ಹಾಡ್ಬೇಕು. ಪಿಂಕಿ ಅವ್ರಿಗೆ ಯಾವ ಇಷ್ಟ ಅಂತ ನನಗೆ ಗೊತ್ತು, ನಾನು ಹಾಡಲ್ಲ, ಅದನ್ನ ಹೇಳ್ತೀನಿ. ಹಾಡಲ್ಲ ಹೇಳ್ತೀನಿ, ಹಾಡನ್ ಹೇಗೋ ಹೇಳಕ್ಕ. ಅದೇ ಹೊಸ ತರ ಕೇಳಿ ಇವಾಗ. ಸರಿ, ನೋಡೋಣ. ರೆಡಿನಾ? ರೆಡಿ. ಎರಡು ಕೀಳು ಕೇಳಿಸ್ಕೋಬೇಕು. ಅದು ಒಂದ್ ಸ್ವಲ್ಪ ಗಂಟ್ಲು. ಇವತ್ತು ಹೇಳ್ತೀನಪ್ಪ, ಎರಡು ಜಡೆಯನ್ನು ಹಿಡಿದು ಕೇಳುವೆನು, ನೀ ಸ್ವಲ್ಪ ನಿಲ್ಲಬಾರದೆ. ಎರಡು ಕಣ್ಗಳನ್ನು ಮುತ್ತು ನೀಡುವೆನು, ನೀ ಸ್ವಲ್ಪ ಬರಬಾರದೆ. ಯಾಕ್ರೆ ನಿಂತಿದ್ದೀರಾ? ಇದನ್ನ ಯಾರಾದ್ರೂ ಹಾಡು ಅಂತಾರ? ಯಾಕ್ರೆ, ಚೆನ್ನಾಗಿಲ್ವಾ? ಥೂ, ಕಿವಿಲ್ ರಕ್ತ ಬರೋದು ಒಂದೇ ಬಾಕಿ. ಇರ್ಲಿ ಬಿಡೆ ಪಿಂಕಿ, ಆದ್ರೂ ನಿಂಗೆ ಯಾವ ಹಾಡು ಇಷ್ಟ ಅಂತ ಅವ್ನು ಎಷ್ಟು ಚೆನ್ನಾಗಿ ಹೇಳ್ದ ನೋಡು. ದತ್ತ ಅವ್ರೆ, ಅದೇನೋ ಸರ್ಪ್ರೈಸ್ ಇದೆ ಅಂದ್ರಲ್ಲ, ಅದೇನು ಕೊಡ್ರಿ. ಮರ್ತು ಬಿಟ್ಟಿದೆ, ಕೊಟ್ಟೆ ಕೊಟ್ಟೆ. ಹೇ ದತ್ತ, ಹಾಗೇನ ಹಾಡು ಹೇಳೋದು? ಈಗ ನೋಡೋ ನಾನು ಹೇಗ್ ಹೇಳ್ತೀನಿ ಅಂತ. ಯಾವ ಹಾಡು ಹೇಳ್ತೇನ ನೋಡ್ತಾ ಇರು ನೀನು. ದೇವತೆಗೆ ಯಾವ ಹಾಡು ಇಷ್ಟ ಅಂತ ಚೆನ್ನಾಗ್ ಗೊತ್ತು ನೋಡೀಗ. ಎಣ್ಣೆ ನಿಮ್ದು ಊಟ ನಮ್ದು, ಎಣ್ಣೆ ನಿಮ್ದು ಊಟ ನಮ್ದು. ಹೋಗುಮ್ಮ ಹೋಗುಮ್ಮ, ಎಣ್ಣೆ ಪಾಟಿಗೆ ಹೋಗುಮ್ಮ, ಎಣ್ಣೆ ಪಾಟಿಗೆ ಹೋಗುಮ್ಮ, ಊಟಕ್ಕೆ ಹೋಗೋಣ, ಮಟನ್ ತಿನ್ನೋಣ. ನೀವೇವಾಗಿ ಸಿನಿಮಾ ಹೋಗಿದ್ರಿ? ಯಾವಾಗ್ಲೂ ಹೋಗಿದ್ದೆ. ಹೇಳ್ಬೇಡಮ್ಮ, ರೇವತಿ ಏನಾದ್ರು ಗೊತ್ತಾಗ್ಬಿಟ್ರೆ ರಾಮಾಯಣ ಮಾಡ್ಬಿಡ್ತಾಳೆ. ಯಾರ ಜೊತೆ ಹೋಗಿದ್ದೆ ಅಂತ ಹೇಳ್ಬಿಟ್ಟು ಕೇಳ್ಕೊಂಡು ಕುತ್ಕೊಂಡ್ಬಿಡ್ತಾಳೆ. ಸರಿ ಸರಿ, ನಾವೇನು ಹೇಳಲ್ಲ. ಸುಮತಿ ಅತ್ಗೆ, ನೀವ್ ಯಾವ ಹಾಡು ಹೇಳ್ತೀರಾ? ನನ್ಗೆ ಹಾಡ್ ಗೀರ್ ಬರಲ್ಲ. ಏ, ಅದೆಲ್ಲ ಆಗಲ್ಲ, ನೀವ್ ನರಸಿಂಹಣ್ಣಗೋಸ್ಕರ ಒಂದ್ ಹಾಡು ಹಾಡ್ಲೇಬೇಕು. ಸುಮ್ಮನೆ ಇರೇ ನೀನು. ಏ, ನಂಗ್ ದೇವರನಾಮ ಬಿಟ್ರೆ ಬೇರೆ ಏನು ಬರಲ್ಲ. ದೇವರನಾಮ ಎಲ್ಲ ಏನು, ನರಸಿಂಹಣ್ಣಗ್ ಇಷ್ಟ ಆಗಿದ್ದೆ ನೀವು ಹಾಡ್ಬೇಕು. ಒಂದ್ ಕೆಲ್ಸ ಮಾಡಿ, ನೀವ್ ಹಾಡಿ ನಾನು ರೆಕಾರ್ಡ್ ಮಾಡ್ಕೊಂಡು ವಾಟ್ಸ್ಆಪ್ ಅಲ್ಲಿ ಕಳಿಸ್ತೀನಿ.
ಕ್ಷಿಸಲೆಂದೇ ಹೂಗಳ ತಂದೆ ದರ್ಶನ ಕೋರಿ ನಾನಿಂದೆ ತೆರೆಯೋ ಬಾಗಿಲನು ರಾಮ ತೆರೆಯೋ ಬಾಗಿಲನು. ಸೂಪರ್ ಆಗಿತ್ತು. ಆದ್ರೆ ಒಂದ್ನಿಮಿಷ, ಇದು ದೇವ್ರನಾಮ ಅಲ್ವಾ? ಇದು ದೇವ್ರನಾಮನೆ, ಏನು ಇಲ್ಲ. ಅಲ್ಲಿ ಕಲ್ಪನಾ ಅವರು ರಾಜ್ಕುಮಾರ್ ಅವ್ರಿಗೋಸ್ಕರ ಹಾಡಿದ್ರು, ನಾನು ನನ್ನ ರಾಜ್ಕುಮಾರನ್ಗೋಸ್ಕರ ಹಾಡಿದೆ. ಸೂಪರ್ ಸೂಪರ್. ಅದಿರ್ಲಿ, ತಾವ್ ಯಾವ ಹಾಡ್ ಹಾಡ್ತೀರಾ ಇವಾಗ? ನನ್ಗೆ ಹಾಡಕಲ್ಲ, ಬರಲ್ಲ. ದತ್ತನೇ ಹಾಡಿದಾನೆ, ನಿನ್ಗೆ ಹಾಡಕ್ಕೇನೋ? ಗೀತನ್ ಇಷ್ಟದ ಹಾಡ್ ಹಾಡಕ್ಕಾಗಲ್ವಾ ನಿಂಗೆ? ಅವಳು ಯಾವ ಸಾಂಗ್ ಇಷ್ಟ ಅಂತ ನನಗೇನು ಗೊತ್ತು? ಒಂದ್ ವರ್ಷ ಆಯ್ತು ಮದ್ವೆ ಆಗಿ, ಹಾಡ್ ಗೊತ್ತಿಲ್ಲ ಅಂತೀಯ? ಸಾವಿರ ಹಾಡ್ ಹಾಡ್ತಾ ಇರ್ತಾಳೆ, ನನಗೇನ್ ಗೊತ್ತು. ಪರವಾಗಿಲ್ಲ ಪುಟ್ಟತ್ತೆ, ಅವ್ರಿಗೆ ಯಾವ ಹಾಡು ಇಷ್ಟ ಅಂತ ನನಗ್ ಗೊತ್ತು, ನಾನ್ ಹಾಡ್ತೀನಿ. ಒಂದು ಮಳೆ ಬೆರಡು ಒಂದು ಮಳೆ ಮೋಡ, ಹೇಗೋ ಜೊತೆಯಾಗಿ ತುಂಬಾ ಸೊಗಸಾಗಿ, ಏನನು ಮಾತಾಡಿದೆ ಭಾವನೆ ಬಾಕಿ ಇದೆ, ತೇಲಿ ನೂರಾರು ಮೈಲಿಯು ಸೇರಲು ಸನಿ ಸನಿಹ ಮೋಡ ಸಾಗಿ ಬಂದಿದೆ, ಪ್ರೀತಿಗೆ ಮುತ್ತಾಗಿ ಸೇರಿವೆ ಎರಡೂ ಸಹ. ಪುಟ್ಟೆ, ಅನಿವರ್ಸರಿ ಊಟ ಮಾತ್ರ ತುಂಬಾ ಚೆನ್ನಾಗಿತ್ತು ಅಲ್ವಾ ಅಣ್ಣ? ಮೆನು ಎಲ್ಲ ನಂದೆ, ಆದ್ರೆ ಅಡಿಗೆ ಮಾಡಿದ್ ಗೀತಾ. ಗೀತಾನ? ತುಂಬಾ ಚೆನ್ನಾಗಿತ್ತಮ್ಮ, ಬೊಂಬಟ್ ಆಗಿತ್ತು. ಥ್ಯಾಂಕ್ ಯು ಮಾವ. ಹೌದು, ದತ್ತ ಮತ್ತೆ ಪಿಂಕಿ ಎಲ್ಲಿ? ಅಮ್ಮ, ಅಣ್ಣ ಅತ್ತಿಗೆನ ಫುಡ್ ಸ್ಟ್ರೀಟ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದ ಡಿನ್ನರ್ಗೆ, ಹೋಗಿರ್ಬೋದು. ಅದೇನು ಮನೆ ಊಟ ಬಿಟ್ಬಿಟ್ಟು ಹೊರಗಡೆ ತಿನ್ನುವಂತದ್ದು ಚಟ? ಹೋಗ್ಲಿ ಬಿಡಿ ಮಾವ, ಇವತ್ತು ಅವ್ರ ವೆಡ್ಡಿಂಗ್ ಆನಿವರ್ಸರಿ ಅಲ್ವಾ. ಪಿಂಕಿ ಆಸೆ ಪಟ್ಟಿರ್ತಾಳೆ, ಅದಕ್ಕೆ ದತ್ತ ಕರ್ಕೊಂಡು ಹೋಗಿರ್ತಾನೆ. ಲಕ್ಕಿ, ನೀನು ಗೀತನ್ ಕರ್ಕೊಂಡು ಹೋಗ್ಬೇಕಾಗಿತ್ತು. ನಾನು ಹೇಳ್ದೆ ಅಣ್ಣ ಅವನ್ಗೆ, ಆದ್ರೆ ಅವನಲ್ಲಿ ನನ್ನ ಮಾತು ಕೇಳ್ತಾನೆ. ಅಯ್ಯೋ ಪರವಾಗಿಲ್ಲ ಮಾವ, ನಾವ್ ಅಲ್ಲಿಗೆ ಹೋಗಿದ್ರೆ ಇಬ್ರೇ ಊಟ ಮಾಡ್ಬೇಕಾಗಿತ್ತು, ಅದ್ರ ಬದ್ಲಿಗೆ ನಾವೆಲ್ಲರೂ ಇಲ್ಲೇ ಕೂತ್ಕೊಂಡು ಊಟ ಮಾಡಿದ್ವಿ, ಎಷ್ಟ್ ಚೆನ್ನಾಗಿತ್ತಲ್ವಾ? ಇಷ್ಟೊಳ್ಳೆ ಊಟ ಆದ್ಮೇಲೆ ಬಾಯಿ ಸಿಹಿ ಮಾಡ್ಕೊಳಕ್ಕೆ ಇನ್ನೂ ಚೆನ್ನಾಗಿರುತ್ತೆ. ಗೀತಾ, ಹೋಗಿ ಸ್ವೀಟ್ ತಗೊಂಡ್ ಬಾ. ಥ್ಯಾಂಕ್ ಯು. ಇವತ್ತಾದ್ರೂ ನೆಟ್ಟ ನೋಡ್ ಕೆಲಸ ಮಾಡಕ್ ಆಗಲ್ವೇನೆ? ತಪ್ಪ ತಪ್ಪ ಅಂತ ಅವನ್ ಮೈ ಮೇಲೆ ಬೀಳ್ತಿಯಲ್ಲೇ. ಅದ್ಗೆ ಅವಳ ಕೈಯಾರ ಅವಳ ಗಂಡಂಗ್ ಸ್ವೀಟ್ ತಿನ್ಸಿದಾಳೆ, ಒಳ್ಳೇದೇ ಆಯ್ತಲ್ವಾ? ಮಾತ್ ಕೊಡು ಅಲ್ಲಿಗೆ ಬರಲ್ಲ ಅಂತ. ಹ
ನಿಮ್ಮೆಲ್ರಿಗೂ ನಾನೊಂದು ವಿಷಯ ಹೇಳಬೇಕು. ಏನ್ ವಿಷಯ? ನಾನು ದೇವಸ್ಥಾನದಲ್ಲಿ ನಡೆಯೋ ಸ್ಪರ್ಧೆಯಲ್ಲಿ ಭಾಗವಹಿಸಲ್ಲ. ಅಲ್ವೇ, ಲಕ್ಕಿನೇ ಬರ್ತೀನಿ ಅಂತ ಒಪ್ಕೊಂಡಿದ್ದಾನೆ, ಇನ್ನಿಂದೇನು ಹೊಸದಾಗಿ? ಅವ್ರು ಒಪ್ಪಿರ್ಬೋದು ಪುಟ್ಟತ್ತೆ, ಆದ್ರೆ ನನಗಲ್ಲಿಗೆ ಹೋಗೋ ಯೋಗ್ಯತೆ ಇಲ್ಲ. ಜನರು ಆಡ್ಕೊಂಡು ನಗೋದನ್ನ ನನ್ನ ಕೈಲಿ ಸಹಿಸ್ಕೊಳ್ಳೋದಕ್ಕೂ ಆಗೋದಿಲ್ಲ ಪುಟ್ಟತ್ತೆ. ಹೋಗ್ಲಿ, ಕಾಂಪಿಟೇಷನ್ ಕಲ್ತೇ ದಯವಿಟ್ಟು ನಂಗೆ ಬಲವಂತ ಮಾಡಬೇಡಿ. ನನ್ನ ನಿರ್ಧಾರನ ನಾನು ಬದಲಾಯಿಸಲ್ಲ. ನೋಡೋ ಎಷ್ಟು ದುರಂಕಾರ ಅವಳಿಗೆ. ನೀನ್ ಕರೆದ್ರೆ ಮುಖ ತಿರುಗಿಸ್ಕೊಂಡ್ಬಿಡೋದಾ? ಅವಳಿಗೆ ಫೇಮಸ್ ಆಗ್ಬೇಕು, ಜನ ಅವಳು ಸುತ್ತು ಇರ್ಬೇಕು, ಅಷ್ಟೇ ಬೇಕಾಗಿರೋದು ಅವಳಿಗೆ. ಅವಳು ಬರಲ್ಲ ಅಂತ ಹೇಳೋದಕ್ಕೆ ಏನೋ ಒಂದು ಕಾರಣ ಇದೆ. ಇನ್ನೇನು ಕಾರಣ ಇರುತ್ತೆ? ನೀನು ಸ್ಪರ್ಧೆಯಲ್ಲಿ ಅವಳನ್ನ ಹೊತ್ಕೊಂಡು ಓಡಿ ಗೆದ್ರೆ ನಿನಗೆ ಹೆಸರು ಬರುತ್ತೆ ಅಂತ. ಅದಲ್ಲಮ್ಮ, ಬೇರೆ ಏನೋ ಇದೆ. ನಿನಗೆ ಅರ್ಥ ಆಗಲ್ಲ ಬಿಡು. ಲಕ್ಕಿ, ನೀನ್ ಯಾಕೋ ನಿಮ್ಮ ಅಪ್ಪನ ದಾರಿನೇ ಹಿಡಿತಾ ಇದೀಯ. ನನಗಂತೂ ತುಂಬಾ ಸಂತೋಷ ನೀನ್ ಕಾಂಪಿಟೇಷನ್ಗೆ ಹೋಗದೆ ಇರೋದು. ಯಾಕೆ? ಯಾಕೆಂದ್ರೆ ನೀನ್ ಅವಳನ್ನ ಹೊತ್ಕೊಂಡು ಓಡಿದ್ರೆ ಆಡು ಆನೆನ ಹೊತ್ಕೊಂಡು ಓಡ್ದಂಗಿರುತ್ತೆ. ಆಮೇಲೆ ಊರಿನ ಜನರು ನೋಡಿ ಬಾಯಿ ಬಾಯಿ ಬಡ್ಕೊಂಡು ನಗ್ತಾರೆ, ಅದು ತಪ್ಪ ಹೋಯ್ತಲ್ಲ ಅಂತ. ಇಲ್ಲಮ್ಮ, ಯಾರು ಆತರ ಅನ್ಕೊಳಲ್ಲ. ನಿನಗ್ ಗೊತ್ತಿಲ್ಲ ಅಷ್ಟೇ, ನಿನ್ಗೆ ತಲೆಗೆ ತಿರುಗಿದೆ ಕಣೋ, ಅದಕ್ಕೆ ಅವಳನ್ನ ವಹಿಸ್ಕೊಂಡು ಮಾತಾಡ್ತೀಯ. ವಹಿಸ್ಕೊಳ್ಳೋ ಪ್ರಶ್ನೆ ಅಲ್ಲಮ್ಮ, ಆತರ ಮಾತಾಡಿ ನಾವ್ಯಾಕೆ ಸಣ್ಣವರಾಗ್ಬೇಕು? ಹೌದಪ್ಪ, ನಾವು ಅವಳ ಬಗ್ಗೆ ಮಾತಾಡಿ ಸಣ್ಣವರಾಗ್ತೀವಿ, ಆದ್ರೆ ಅವಳು ಮಾಡೋ ಸಣ್ಣ ಕೆಲ್ಸಗಳು. ನೋಡ್ ನೋಡ್, ಇರೋದ್ ಹೇಳಿದ್ರೆ ನಿನಗ್ ಮಾತೇ ಬರಲ್ಲ. ನಾನು ಕೇಳ್ತೀನಮ್ಮ, ಯಾಕೆ ಬರಲ್ಲ ಅಂದ್ಲು ಅಂತ. ನಿಮ್ ಕೇಳಿದ ತಕ್ಷಣ ಹೇಳ್ಬಿಡ್ತಾಳ? ನಿಮ್ ಅಪ್ಪ ಕೇಳಿದ್ರು ಹೇಳಲ್ಲ, ಅವ್ಳಿಗೆ ಏನ್ ಇಷ್ಟನೋ ಅದನ್ನೇ ಮಾಡುದು. ಈ ಮನೇಲಿ ಕೆಲವರು ಇದಾರೆ, ಅವಳು ಏನ್ ಮಾಡಿದ್ರು ಸರಿ ಅನ್ನೋರು, ಅದಕ್ಕೆ ಅವಳಗ್ ಸದ್ರ. ನನಗ್ ಅವಳು ಹೇಳಲೇಬೇಕಮ್ಮ, ನಾನು ಒಪ್ಕೊಂಡ ಮೇಲೂ ಯಾಕೆ ಬರಲ್ಲ ಅಂದು ಅಂತ ನನ್ಗೆ ಗೊತ್ತಾಗ್ಬೇಕು. ಬೇಡ ಕಣೋ, ನೀನ್ ಹೋಗದೆ ಇರೋದೇ ಒಳ್ಳೇದು. ಆ ಪುಟ್ಟಿ ನಿನ್ನ ಸ್ಪರ್ಧೆಗೆ ಹೋಗಕ್ ಒಪ್ಸಿದ್ಲು, ಆದ್ರೆ ಆಗ ಅನಾಹುತ ತಪ್ಪು. ಇಲ್ಲಮ್ಮ, ನಾನ್ ಕಾಂಪಿಟೇಷನ್ ಹೋಗ್ತೀನಿ ಅಂತ ಡಿಸೈಡ್ ಮಾಡಾದ್ಮೇಲೆ ಯಾವ ತಿಂದೆ ಸರದಿಲ್ಲ. ಈ ಸಲನು ಹಂಗೇನೆ, ನಾನು ಅವಳ ಕೇಳ್ತೀನಿ. ಯಾಕೆ ಹಾಗೆ ಹೇಳ್ದೆ ಗೀತಾ? ನನ್ನ ಹತ್ರ ಏನು ಕೇಳ್ಬೇಡಿ ಪುಟ್ಟತ್ತೆ. ಕೇಳ್ಬೇಡಿ ಪುಟ್ಟತ್ತೆ ಅಂದ್ರೆ ಯಾರು ಏನ್ ಹೇಳಿದ್ರು ನಿನ್ಗೆ? ಯಾರು ಏನು ಅಂದಿಲ್ಲ ಪುಟ್ಟತ್ತೆ, ನಾನೇ ನಿರ್ಧಾರ ಮಾಡಿರೋದು. ಯಾಕೆ? ಲಕ್ಕಿಯವ್ರು ಹೇಳಿದ್ರಲ್ವಾ, ಅದು ನನ್ನನ್ನು ಹೊತ್ಕೊಂಡವ್ರು ಓಡೋಗ್ತಿರ್ಬೇಕಾದ್ರೆ ನೋಡಿದವರೆಲ್ಲ ಆಡ್ಕೊಂಡು ನಗ್ತಾರೆ ಅಂತ. ನನ್ನಿಂದ ಅವ್ರಿಗೆ ಅವಮಾನ ಆಗೋದು ನನ್ಗೆ ಇಷ್ಟ ಇಲ್ಲ. ಲಕ್ಕಿನೇ ಬರ್ತೀನಿ ಅಂತ ಒಪ್ಕೊಂಡಿದ್ದಾನೆ ತಾನೆ, ಮತ್ತೆ ಏನ್ ನಿನ್ ಸಮಸ್ಯೆ? ಅವ್ರು ಒಪ್ಕೊಂಡಿರ್ಬೋದು ಪುಟ್ಟತ್ತೆ, ಆದ್ರೆ ನಾನೇ ಬರೋದಿಲ್ಲ. ಬೇಕಾದ್ರೆ ಅವ್ರಿಗೆ ಹೋಗ್ ಬರೋದಕ್ಕೆ ಹೇಳಿ. ಅವ್ರಿಗೆ ಹೋಗ್ ಬರಕ್ ಹೇಳಿ ಅಂದ್ರೆ ಅದ್ ಹೇಗೆ ಆಗತ್ತೆ? ಒಂಟಿಯಾಗಿ ಹೋಗಕ್ ಅದೇನ್ ಸ್ವಯಂ ವರನ? ನನಗ್ ಗೊತ್ತಿಲ್ಲ ಪುಟ್ಟತ್ತೆ, ನೀವ್ ಏನ್ ಹೇಳಿದ್ರು ನಾನು ಕೇಳೋ ಪರಿಸ್ಥಿತಿಲಿಲ್ಲ, ನಾನ್ ಬರಲ್ಲ ಅಷ್ಟೇ. ಎಷ್ಟು ಹೇಳಿದ್ರು ಇಷ್ಟು ಹಠ ಮಾಡ್ತಾ ಇದೀಯ, ಏನ್ ಕಾರಣ ಇದಕ್ಕೆ? ಸಾಕಮ್ಮ ಸಾಕು, ಸಲ ನೋಡು ಪ್ರಣತಿ ನಮ್ಮನೆ ರೀತಿ ನೀತಿಗೆ ಎಷ್ಟು ಬೇಗ ಒಕ್ಕೊಂಡ್ಬಿಟ್ಲು. ಅದಕ್ಕೆ ಇತ್ತೀಚೆಗೆ ಮಂಗ್ಳಂಗೆ ಅರ್ಧಕ್ಕರ್ಧ ಮನೆ ಕೆಲಸ ಕಡಿಮೆ ಆಗೋಗಿರೋದು. ಏನ್ ಕಡಿಮೆ ಆಯ್ತು ಅತ್ತೆ? ಇವತ್ತೇನೋ ಅಪರೂಪಕ್ಕೆ ಬಡಿಸ್ತಾ ಇದ್ದಾಳೆ, ಇಲ್ದೆ ಹೋದ್ರೆ ಯಾವಾಗ್ಲೂ ನಾನ್ ತಾನೆ ಅವಳನ್ನ ಕೂರಿಸಿ ಬಡಿಸ್ತಾ ಇದ್ದಿದ್ದು. ಅಡುಗೆ ಮಾಡಿದ್ದೆ ಯಾರೋ, ಬಡಿಸ್ತಿರೋದು ಅವಳು ಅಷ್ಟೇ. ಆಯ್ತು ಕಣೆ, ಅಡುಗೆ ನೀನೇ ಮಾಡಿರ್ಬೋದು, ಆದ್ರೆ ಬಡಿಸ್ತಿರೋದು ಅವಳೇ ಅಲ್ವಾ? ಈಗ ನಾವೆಲ್ಲ ಊಟ ಮಾಡ್ತೀವಿ, ಪಾತ್ರೆ ತೊಳೆಯೋದೆಲ್ಲ ಅವಳೇ ಅಲ್ವಾ?
ಮನೆ ಅಂದ್ರೆ ಹಾಗೆ ಕಣೆ, ಒಬ್ಬರಿಗೊಬ್ರು ಕೆಲಸ ಹಂಚ್ಕೊಂಡು ಹೊಂದ್ಕೊಂಡು ಹೋಗ್ಬೇಕು, ಆಗ್ಲೇ ಎಲ್ಲ ಸರಿಯಾಗಿರೋದು. ಅಯ್ಯೋ ದೇವ್ರೆ, ಹೊಂದ್ಕೊಂಡು ಹೋಗ್ತಿಲ್ಲ ಅಂತ ಯಾರು ಹೇಳಿದ್ರು ಅತ್ತೆ? ನನಗೇನೋ ಪ್ರಾಬ್ಲಮ್ ಇಲ್ಲಪ್ಪ, ಆದ್ರೆ ದೊಡ್ಡ ಮನೆಯಿಂದ ಬಂದೋಳಲ್ವಾ, ಅವಳು ಪ್ರಾಬ್ಲಮ್ ಇರ್ಬೋದು ಏನೋ. ಯಾಕೆ ಮಂಗ್ಲಾಕ ಹಂಗ್ ಮಾತಾಡ್ತಿದ್ದೀರಾ? ನಾನ್ ಶ್ರೀಮಂತ್ರ ಮನೆಯಿಂದ ಬಂದಿರ್ಬೋದು, ಆದ್ರೆ ಆ ಮನೆನ ನಂಗ್ ಪಾಲುಗಿಲ್ಲ. ನೀವೇ ಅದೃಷ್ಟ ಮಾಡಿದ್ದೀರಾ ಬಿಡಿಯಕ್ಕ, ಅಮ್ಮನ ಮನೆ ಅಂತ ಒಂದ್ ಜಾಗನಾದ್ರೂ ಇದೆ. ಯಾಕತ್ಗೆ ಅವಳ ಮನ್ಸು ನೋವಿಸ್ತೀರಾ? ಸುಭಾ, ಅವಳ ಮನ್ಸು ನೋಯಿಸ್ಬೇಕು ಅನ್ನೋ ಯಾವ ಉದ್ದೇಶ ನಂಗೆ ಇಲ್ಲ ಕಣೋ. ನನಗೂ ಅವಳ ಬಗ್ಗೆ ಪಾಪ ಅಂತ ಅನ್ಸುತ್ತೆ, ತವ್ರ ಮನೆ ಸಂಪರ್ಕನೇ ಇಲ್ದೆ ನಮ್ ಜೊತೆ ಇದ್ದಾಳಲ್ಲ ಅಂತ. ನೋಡೆ, ಅವಳಗ ಅಮ್ಮನ ಮನೆ ಇಲ್ದೆ ಇದ್ರೇನಂತೆ, ಅಮ್ಮನ್ಗಿಂತ ಹೆಚ್ಚಾಗಿ ನಾನಿದ್ದೀನಿ ಅಲ್ವಾ ಪ್ರಣತಿ? ಖಂಡಿತ ಅಮ್ಮ, ನಮ್ಮ ಅಮ್ಮನ ತೋರಿಸ್ತಾ ಇರೋ ಪ್ರೀತಿ ವಿಶ್ವಾಸನ ನೀವ್ ತೋರಿಸ್ತಿದ್ದೀರ. ಯಾವ ಕಾರಣನೂ ಇಲ್ಲ, ನಾನೇ ಈ ನಿರ್ಧಾರ ತಗೊಂಡಿರೋದು. ದಯವಿಟ್ಟು ನಂಗೆ ಬಲವಂತ ಮಾಡಬೇಡಿ. ಲಕ್ಕಿನ ಒಪ್ಸೋದಕ್ಕೆ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ಗೊತ್ತಾ ನಿನಗೆ? ಎತ್ತು ಏರಿಗೆ ಇಳಿತು, ಕೋಣ ನೀರಿಗೆ ಇಳಿತು ಅನ್ನೋ ಕಥೆ ಆಯ್ತು ನಿಮ್ದು. ಅವನು ಒಪ್ಕೊಂಡ, ಈಗ ನೀನ್ ಬರಲ್ಲ ಅಂತ ಇದ್ಯಾ? ಇಷ್ಟು ಹಠ ಒಳ್ಳೇದಲ್ಲ ಗೀತಾ, ಬಿಟ್ಬಿಡು ಇದನ್ನ. ಆಗಲ್ಲ ಪುಟ್ಟತ್ತೆ, ಅಷ್ಟ್ ಜನರ ಎದುರುಗಡೆ ಹೋಗ್ಬಿಟ್ಟು ಆ ಸ್ಪರ್ಧೆಯಲ್ಲಿ ಭಾಗವಹಿಸೋದಕ್ಕೆ ಆಗಲ್ಲ. ಮತ್ತೆ ಡಿ ಕೆ ಡಿಗೆ ಹೋಗಿ ಬಂದೆ, ಅಲ್ಲಿ ಸಾವಿರಾರು ಜನರು ಎದುರುಗಡೆ ಡಾನ್ಸ್ ಮಾಡುವಾಗ ಇಂಥ ಯಾವ ಯೋಚನೆನೂ ಬರಲಿಲ್ವಾ ನಿನ್ನ ತಲೆಗೆ? ಗೀತಾ, ನೀನು ಡಿ ಕೆ ಡಿಗೆ ಹೋಗಿ ಬಂದ್ಮೇಲೆ ಜನರು ನಿನ್ನ ನೋಡೋ ರೀತಿನೇ ಬದಲಾಗಿದೆ ಕಣೆ. ಯಾರೋ ನಾಲ್ಕು ಜನ ಕೈಲಾಗದೇ ಇದ್ದವರು ಆಡ್ಕೊಂಡು ನಗ್ತಾರೆ ಅಂತ ನೀನು ಯಾಕೆ ತಲೆ ಕೆಡಿಸ್ಕೋಬೇಕು ಹೇಳು ನನಗೆ? ನೋಡು, ಅಂಥ ದೊಡ್ಡ ಸ್ಟೇಜ್ ಮೇಲೆ ಧೈರ್ಯವಾಗಿ ಪರ್ಫಾರ್ಮ್ ಮಾಡಿ ಬಂದವಳು ನೀನು. ನೀನು ಈ ಥರ ಎಲ್ಲ ಯೋಚನೆ ಮಾಡ್ಬೋದಾ? ಆಗ ಉದ್ದೇಶ ಬೇರೆ ಇತ್ತು ಪುಟ್ಟತ್ತೆ, ಲಕ್ಕಿಯವ್ರನ್ನ ಮೆಚ್ಚಿಸ್ಬೇಕಿತ್ತು. ಮೆಚ್ಕೊಂಡಿದ್ದಾನಲ್ಲೇ, ಅವನಿಗೆ ನಿನ್ ಮೇಲೆ ಪ್ರೀತಿ ಗೌರವ ಎರಡೂ ಇದೆ. ಇಂಥ ಸಮಯದಲ್ಲಿ ನೀನ್ ಹಿಂಜರಿದ್ರೆ ಹೊಳೆಲಿ ಹುಣ್ಸೆ ಹಣ್ಣು ಹಿಂಡ್ದಾಗಲ್ವಾ? ಅದೆಲ್ಲ ನನಗೆ ಗೊತ್ತಿಲ್ಲ ಪುಟ್ಟತ್ತೆ. ಗೊತ್ತು ಮಾಡ್ಕೋ, ನೀನ್ ಅಷ್ಟೆಲ್ಲ ಮಾಡಿ ಬಂದವಳು ಇದ್ಯಾವುದೋ ಒಂದ್ ಸಣ್ಣ ಕಾರಣಕ್ಕೆ ಹಿಂದೆ ಸರಿಯೋಳಲ್ಲ, ಅದ್ ನನಗೆ ಚೆನ್ನಾಗಿ ಗೊತ್ತು. ನನ್ಗಲ್ಲಕ್ಕೆ ಬರೋದಕ್ಕೆ ಆಗಲ್ಲ ಪುಟ್ಟತ್ತೆ. ಗೀತಾ ಪ್ಲೀಸ್ ಯೋಚನೆ ಮಾಡೆ, ದಯವಿಟ್ಟು ಪುಟ್ಟತ್ತೆ, ನನ್ ಬಲವಂತ ಮಾಡಬೇಡಿ. ಯಾಕೆ ಹೀಗೆ ಮಾಡಿದೆ? ಉತ್ತರ ಕೊಡು. ನಾವು ಆ ಕಾಂಪಿಟೇಷನ್ಗೆ ಹೋದ್ರೆ ಜನರೆಲ್ಲ ನಿಮ್ಮನ್ನ ನೋಡಿ ಆಡ್ಕೊಂಡು ನಗ್ತಾರೆ, ನಿಮ್ಗೆ ಅವಮಾನ ಆಗೋದು ಬೇಡ ಅಂತ ನಾನು ಹಿಂಗೆ ಮಾಡಿದೆ. ಹಾಗೆ ಅನ್ಕೊಂಡಿದ್ರೆ ನಾನು ಬರಕ್ಕೆ ರೆಡಿ ಅಂತ ಹೇಳ್ತಿದ್ನ? ಪುಟ್ಟತ್ತೆ ಮಾವ ಸೇರಿ ನಿಮ್ಮನ್ನ ಒಪ್ಪಿಸಿದ್ದಾರೆ. ಯಾರು ಹೇಳಿದ ನಿಂಗೆ? ಇನ್ನೇನು ಮತ್ತೆ, ಬೆಳಗ್ಗೆ ಬರಲ್ಲ ಅಂದವರು ಏಕಾಏಕಿ ಬರಕ್ಕೆ ಒಪ್ಕೊಂಬಿಟ್ರಿ. ಹೌದು, ಬರಲ್ಲ ಅಂತ ಹೇಳ್ದೆ, ಸೋಲ್ತೀನಿ ಅನ್ನೋ ಭಯ ಇತ್ತು. ನನ್ನನ್ನು ಹೊತ್ಕೊಂಡು ಹೋಗೋದು ಏನು ತಮಾಷೆ ವಿಷಯನ ಲಕ್ಕಿಯವರೇ? ಇರ್ಬೋದು, ಆದರೆ ಸೋಲು ಗೆಲುವು ಮುಖ್ಯ ಅಲ್ಲ ಅಂತ ನನಗೆ ಗೊತ್ತಾಗಿದೆ, ಅದಕ್ಕೆ ಬರ್ತೀನಿ ಅಂತ ಒಪ್ಕೊಂಡೆ. ಆದರೆ ನೀನು ಎಲ್ಲರ ಮುಂದೆ ನಾನು ಬರಲ್ಲ ಅಂತ ಅನೌನ್ಸ್ ಮಾಡಿ ಸ್ಟೈಲಾಗಿ ಬಂದ್ಬಿಟ್ಟೆ, ನನ್ನ ಡಿಸಿಷನ್ಗೆ ಬೆಲೆ ಇಲ್ವಾ? ಸಾರಿ, ಆದರೆ ನಾನು ಅಲ್ಲಿಗೆ ಬಂದರೆ ಮನೇಲಿ ಪರಿಸ್ಥಿತಿ ಬೇರೆ ಮಟ್ಟಕ್ಕೆ ಮುಟ್ಟತ್ತೆ. ಏನು ಪಿಂಕಿ ಅವರೇ ಇದು, ಈ ತೋಳ ಬಂದು ತೋಳ ಕತೆ ಥರ ಆಯ್ತಲ್ಲ ನಮ್ಮ ಲಕ್ಕಿದು ಗೀತಾ ಅವ್ರದ್ದು. ಹ್ಞೂ ದತ್ತ ಅವರೇ, ನಾನು ಅದೇ ಅನ್ಕೋತಿದ್ದೆ. ನಮ್ಮ ಲಕ್ಕಿ ಒಪ್ಕೋತಾನೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಸೋಲ್ತೀನಿ ಅಂತ ಗೊತ್ತಾಗಿನೇ, ಅವರು ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡಲ್ಲ ಅಂತ ಹೇಳಿದ್ದು. ಆದರೆ ಆ ಪುಟ್ಟತ್ತೆ ಹೇಗೆ ಬ್ರೈನ್ ವಾಶ್ ಮಾಡಿದ್ದಾರೆ ನೋಡಿ. ಲಕ್ಕಿ ಬರ್ತಾ ಇದ್ದಾನೆ ಅಂತ ನನಗಂತೂ ತುಂಬ ಖುಷಿಯಾಗಿದೆ. ಊರಲ್ಲಿ ನಡೆಯೋ ಯಾವ ಕಾಂಪಿಟೇಷನ್ಗೂ ಅವ್ನು ಮಿಸ್ಸೇ ಮಾಡಿರಲಿಲ್ಲ, ಇದಕ್ಕೆ ಬರ್ತಾ ಇಲ್ವಲ್ಲ ಅಂತ ಬೇಜಾರಾಗಿದೆ.
ಅಟ್ಲೀಸ್ಟ್ ಇವಾಗ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾನಲ್ಲ, ಅದೇ ನನಗೊಂದು ಖುಷಿ. ನನಗೂ ಖುಷಿ ಆಯ್ತು ದತ್ತ ಅವ್ರೆ. ಲಕ್ಕಿ ಗೀತನ್ ಹೊತ್ಕೊಂಡು ಹೋಗುವಾಗ ಊರಿನ ಜನ ಎಲ್ಲ ಇಮ್ಯಾಜಿನೇಷನ್ ಮಾಡ್ಕೊಂಡು ನಗ್ತಾರಲ್ಲ, ಅದನ್ನ ನೋಡ್ಬೇಕು ಅಂತ ನನಗೂ ಆಸೆ ಇತ್ತು. ಆದ್ರೆ ಗೀತ ಬೇಡ ಅಂದ್ಬಿಟ್ಲಲ್ಲ. ನಿಮ್ ತರನೇ ಗೀತನ ಯೋಚನೆ ಮಾಡಿರ್ತಾರೆ, ಎಲ್ಲರ ಮುಂದೆ ಅವಮಾನ ಆಗುತ್ತೆ ಅಂತ ಬೇಡ ಅಂದಿರ್ತಾರೆ. ಏನ್ ಅವಮಾನ ರೀ, ಇಡೀ ದೇಶ ಅವಳು ಡ್ಯಾನ್ಸ್ ನ ನೋಡಿದಾಗ ಅವಳಿಗೆ ಅವಮಾನ ಆಗ್ಲಿಲ್ಲ, ಈ ಗಂಡ ಎತ್ಕೊಂಡು ಹೋಗಿದ ತಕ್ಷಣ ಅವಳಿಗೆ ಅವಮಾನ ಆಗುತ್ತಾ? ಇಲ್ಲ ರೀ, ಏನೋ ಮಸ್ಲತ್ ಮಾಡಿದ್ದಾರೆ. ನಾನು ಹೂ ಅಂತೀನಿ, ನೀನ್ ಬೇಡ ಅನ್ನು, ನಾನು ಆಮೇಲೆ ಬೇಡ ಅಂತೀನಿ, ನೀನ್ ಹೂ ಅನ್ನು ಅಂತ ಗಂಡ ಹೆಂಡತಿ ಕೂತ್ಕೊಂಡು ಮಾತಾಡಿದ್ದಾರೆ. ನನಗೆಲ್ಲ ಗೊತ್ತಿದೆ, ನಾನ್ ಬರಲ್ಲ ಅಂದಾಗ ನೀನ್ ಬರ್ತೀನಿ ಅಂದೆ, ನಾನ್ ಬರ್ತೀನಿ ಅಂದಾಗ ನೀನ್ ಬರಲ್ಲ ಅಂದೆ. ಒಟ್ನಲ್ಲಿ ನಾನು ಆಪೋಸಿಟ್ ನಿಂತ್ಕೋಬೇಕು ನೀನು ಅಲ್ವಾ? ಯಾಕೆ ಹಾಗನ್ಕೋತೀರ ಲಕ್ಕಿ ಅವ್ರೆ? ಯಾರಿಗೂ ಹೇಳ್ದೆ ಡಿ ಕೆ ಟಿಗೆ ಹೋದೆ. ಏನೋ ನಿನಗೆ ಒಳ್ಳೇದಾಗ್ಲಿ ಅಂತ ನಾನು ಬಂದು ಹೆಲ್ಪ್ ಮಾಡಿದೆ, ಕೊನೆಗೇನಾಯ್ತು? ಸೋತ್ ಹೋದೆ. ನೀವು ಬಂದು ಸಹಾಯ ಮಾಡಿದ್ರು ಸೋತ್ ಹೋದೆ. ಗೆಲ್ಲಕ್ಕಾಗಿಲ್ಲ, ಅದು ಎಷ್ಟು ಜನ ನಿನ್ನ ಮೆಚ್ಕೊಂಡ್ರು. ಅದರಿಂದ ನಿಮಗಾಗಿದ್ದು ಬರೀ ನೋವು ಬೇಸರ. ಇಲ್ಲೂ ಹಾಗೆ ಆಗುತ್ತೆ ಅಂತಾನೆ ನಾನು ಬರಲ್ಲ ಅಂತ ಹೇಳಿದ್ದು. ಸರಿ, ನೀನು ಬರಲ್ಲ ಅಂದೆ, ಅಟ್ ಲೀಸ್ಟ್ ಒಂದ್ಸಲ ನನಗೆ ಹೇಳಿದ್ಯಾ? ಅಟ್ ಲೀಸ್ಟ್ ಕೇಳಿದ್ಯಾ? ಸಾರಿ, ಹೇಳಕ್ಕಾಗ್ಲಿಲ್ಲ. ಹೇಳಕ್ಕಾಗಿಲ್ವೋ ಅಥವಾ ಹೇಳೋದು ಬೇಡ ಅನ್ಕೊಂಡ್ಯೋ? ತಪ್ಪು ತಿಳ್ಕೋಬೇಡಿ ನನ್ನ, ಪ್ಲೀಸ್. ಈಗೀಗ ಸರಿಯಾಗೇ ತಿಳ್ಕೊತಾ ಇದ್ದೀನಿ.